ಕೊಲೆ ಕೇಸಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಪರದಾಡ್ತಾ ಇದ್ದಾರೆ. ಕೇಂದ್ರ ಕಾರಾಗೃಹದಲ್ಲಿ ಜೈಲಿನಲ್ಲಿ 2 ದಿನ ಕಳೆದಿದ್ದಾರೆ ದರ್ಶನ್. ಪರಪ್ಪನ ಅಗ್ರಹಾರ ಜೈಲೂಟ ಒಗ್ಗದೆ ದರ್ಶನ್ ಪರದಾಡ್ತಾ ಇದ್ದಾರೆ. ಫಿಟ್ನೆಸ್ ಕಾಯ್ದುಕೊಳ್ಳೋದಕ್ಕೆ ಚಿಕನ್ನು, ಮಟನ್ನು, ಹಣ್ಣು, ಹಂಪ್ಲು, ಡ್ರೈ ಫ್ರೂಟ್ಸು, ಜ್ಯೂಸು, ಹೀಗೆ ತರಹೇವಾರಿ ತಿಂಡಿ ತಿನಿಸುಗಳನ್ನು ತಿಂತಾ ಇದ್ರು. ಆದರೆ ಈಗ ಜೈಲು, ಜೈಲೂಟ, ಜೈಲಿನ ಮೆನು, ಮುದ್ದೆ, ಸಾಂಬಾರು ಇದೇ ತಿನ್ನಬೇಕು. ಉಪ್ಪು ಖಾರ ಇಲ್ಲದ ಸಾಂಬಾರು, ಮುದ್ದೆ, ಅನ್ನ ತಿನ್ನೋದಕ್ಕೆ ಒಗತಾ ಇಲ್ವಂತೆ, ಕಷ್ಟಪಡ್ತಾ ಇದ್ದಾರಂತೆ ದರ್ಶನ್. A1 ಪವಿತ್ರಗೌಡಗೂ ಕೇಂದ್ರ ಕಾರಾಗೃಹದ ಊಟ ಹಿಡಿಸ್ತಾ ಇಲ್ಲ, ಒಗ್ತಾ ಇಲ್ಲ, ಐಷಾರಾಮಿ ಜೀವನ, ಪ್ರತಿದಿನ ತರಹೇವಾರಿ ತಿಂಡಿ ತಿನಿಸುಗಳು, ಬೇಕಾಗಿದ್ದನ್ನ ಬೇಕಾದ ಸಮಯದಲ್ಲಿ ತಿಂತಾ ಇದ್ದ ಸಮಯ. ಆದ್ರೆ ಈಗ ಕೇಂದ್ರ ಕಾರಾಗೃಹದ ಊಟ, ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಪವಿತ್ರಗೂ ನರಕ ಯಾತನೆ ಆಗ್ತಾ ಇದೆ ಜೈಲಿನಲ್ಲಿ. ಮತ್ತ್ಯಾಕೆ ಜೈಲು ಅಂತ ಕರೆಯೋದು, ಇದಕ್ಕೆ ಜೈಲು ಅಂತ ಕರೆಯೋದು? ದರ್ಶನ್ ಫಿಟ್ನೆಸ್ ಕಾಯ್ದುಕೊಳ್ತಾ ಇದ್ರು, ಅದಕ್ಕೋಸ್ಕರ ಡಯಟ್ ಮಾಡ್ತಾ ಇದ್ರು. ಹಣ್ಣು, ಹಂಪ್ಲು, ಚಿಕನ್ನು, ಮಟನ್ನು, ಇನ್ನೊಂದು ಮತ್ತೊಂದು ಏನೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತಿಂತಾ ಇದ್ರು. ಆದ್ರೆ ಈಗ ಜೈಲಿಗೆ ಬಂದ ಮೇಲೆ ಜೈಲಿನ ಮೆನು ಏನಿದೆ, ಜೈಲಿನ ಊಟ ಏನಿದೆ ಅದನ್ನೇ ತಿನ್ನಬೇಕು. ಏನ್ ಮಾಡೋದು, ಒಗ್ತಾ ಇಲ್ಲ. 2 ದಿನ ಆಯ್ತು ಜೈಲಿನಲ್ಲಿ, ಡ್ರೈ ಫ್ರೂಟ್ಸ್ ಇಲ್ಲ, ಜ್ಯೂಸ್ ಇಲ್ಲ, ಚಿಕನ್ ಇಲ್ಲ, ಮಟನ್ ಇಲ್ಲ, ಬಿರಿಯಾನಿ ಇಲ್ಲ, ಎಂಥದ್ದು ಇಲ್ಲ. ರಾತ್ರಿ ಮುದ್ದೆ, ಚಪಾತಿ, ಅನ್ನ ಸಾಂಬಾರು ಸೇವಿಸಿದ್ರಂತೆ ದರ್ಶನ್. ಆದ್ರೆ ಜೈಲೂಟವನ್ನ ತಿನ್ನಲಾಗದೆ ನಟ ದರ್ಶನ್ ಒದ್ದಾಡ್ಬಿಟ್ರು. ಸರಿಯಾಗಿ ಊಟ ಸೇವಿಸದೆ ನಿದ್ದೆಯೂ ಬಾರದೆ ಪರದಾಡಿದ್ದಾರೆ. ನಿನ್ನೆ ರಾತ್ರಿ ತಡವಾಗಿ ನಿದ್ರೆಗೆ ಜಾರದು ಆರೋಪಿ ದರ್ಶನ್. ಮೊನ್ನೆನೂ ನಿದ್ದೆ ಬಂದಿಲ್ಲ ಬಂದಿಲ್ಲ ಅಂತ ಮಧ್ಯರಾತ್ರಿಯಲ್ಲಿ ನಿದ್ದೆಗೆ ಜಾರಿದ್ರು. ನಿನ್ನೆನೂ ಬಹಳ ತಡವಾಯ್ತಂತೆ ನಿದ್ದೆ ಬರೋದಕ್ಕೆ. ಬೆಳಗ್ಗೆ 6 ಗಂಟೆ ಸುಮಾರಿಗೆ ನಿದ್ರೆಯಿಂದ ದರ್ಶನ್ ಎದ್ರು. ಕಾಫಿ ಸೇವಿಸದೆ ಸಿಬ್ಬಂದಿಯಿಂದ ಒಂದು ಬಿಸಿನೀರು ಕೊಡಿ ಅಂತ ಕೇಳಿ ಪಡ್ಕೊಂಡು ಸಹಕೈದಿಗಳ ಜೊತೆ ಅಷ್ಟಾಗಿ ನಟ ದರ್ಶನ್ ಬಿಡ್ತಿಲ್ಲ. ಯಾರ ಸಹವಾಸವೂ ಬೇಡ ಅಂತ ನಟ ದರ್ಶನ್ ಹೇಳ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದ ವಿಶೇಷ ಬ್ಯಾರಕ್ನಲ್ಲಿ ದರ್ಶನ್ ಇದ್ದಾರೆ. ಈ ಧನ್ರಾಜು, ವಿನಯ್, ಪ್ರದೋಷು ಇವ್ರ ಜೊತೆನೇ ದರ್ಶನ್ ಇದ್ದಾರೆ. ಇಬ್ಬಿಬ್ಬರಿದ್ದಾರೆ. ಒಂದು ಕೊಠಡಿಯಲ್ಲಿ 2 ಜನ ದರ್ಶನ್ನು ಮತ್ತು ವಿನಯ್ ಇದ್ದಾರೆ, ಇನ್ನೊಂದರಲ್ಲಿ ಧನ್ರಾಜು, ಪ್ರದೋಷ್ ಇದ್ದಾರೆ. ನಿನ್ನೆ ಭಾನುವಾರದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಭೇಟಿಗೆ ಅವಕಾಶ ಇರಲಿಲ್ಲ. ಇವತ್ತು ದರ್ಶನ್ ಮತ್ತು ಪವಿತ್ರ ಅವರನ್ನ ಭೇಟಿಯಾಗುವುದಕ್ಕೆ ಕುಟುಂಬಸ್ಥರು ಬರುವ ಸಾಧ್ಯತೆ ಇದೆ. ದರ್ಶನ್ ಮತ್ತು ಪವಿತ್ರ ಅವರನ್ನ ಭೇಟಿಯಾಗುವುದಕ್ಕೆ ಕುಟುಂಬಸ್ಥರು ಆಗಮಿಸುವಂತಹ ಸಾಧ್ಯತೆ ಇದೆ. ದರ್ಶನ್ ಕುಟುಂಬಸ್ಥರು ಆಗಮಿಸಬಹುದು, ಆ ಕಡೆಯಿಂದ A1 ಆರೋಪಿ ಪವಿತ್ರಗೌಡ ಅವರ ಕುಟುಂಬಸ್ಥರು ಕೂಡ ಅವರನ್ನ ಭೇಟಿಯಾಗುವುದಕ್ಕೆ ಆಗಮಿಸಬಹುದು. ನಿನ್ನೆ ಭಾನುವಾರ ಇತ್ತು, ಹಾಗಾಗಿ ಶನಿವಾರ ಮತ್ತು ಭಾನುವಾರ ಜೈಲಿಗೆ ಯಾರು ಬರಂಗಿಲ್ಲ, ಯಾರ ಭೇಟಿಗೂ ಅವಕಾಶ ಇಲ್ಲ, ಸಾರ್ವಜನಿಕರ ಭೇಟಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಇವತ್ತು ಸೋಮವಾರ ದರ್ಶನ್ ಭೇಟಿಗೆ ಅವರ ಕುಟುಂಬಸ್ಥರು, ಪವಿತ್ರ ಭೇಟಿಗೆ ಅವರ ಕುಟುಂಬಸ್ಥರು ಆಗಮಿಸುವಂತ ನಿರೀಕ್ಷೆ ಇದೆ, ಸಾಧ್ಯತೆ ಇದೆ. ಅದರ ಜೊತೆಗೆ 2 ದಿನದಿಂದ ದರ್ಶನ್ ಜೈಲಿನಲ್ಲಿದ್ದಾರೆ, 2 ದಿನ ಆಯಿತು. ಸೊ ಅವರಿಗೆ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಜೈಲು ಅನ್ನೋದೇ ಅದಕ್ಕೆ, ಜೈಲಿನಲ್ಲಿ ಊಟ ಸೇರಿದ್ರೆ ನಿದ್ದೆ ಬಂದರೆ ಜೈಲು ಅಂತ ಯಾಕೆ ಹೇಳ್ಬೋದು, ಮನೆ ಥರನೇ ಇದು ಬಿಡುತ್ತೆ ಅದು. ಹಾಗಾಗಿ ಜೈಲಲ್ಲಿ ಏನು ಕೊಡ್ತಾರೆ ಅದನ್ನೇ ಕೊಡೋದು. ವಿಚಾರಣಾಧೀನ ಕೈದಿ ದರ್ಶನ್, ಇನ್ನು ಅಪರಾಧಿ ಅಲ್ಲ, ಆರೋಪಿ ಮಾತ್ರ. ಆರೋಪಿ ಹಿನ್ನೆಲೆಯಲ್ಲಿ ವಿಚಾರಣಾಧೀನ ಕೈದಿ. ಕೈದಿ ನಂಬರ್ ಕೊಟ್ಟಿದ್ದಾರೆ 6024 ಪವಿತ್ರ ಗೌಡಗೆ, 6106 ಇದು ದರ್ಶನ್ ಕೈದಿ ನಂಬರ್. ವಿಚಾರಣಾಧೀನ ಕೈದಿಗಳು 14 ದಿನಗಳವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. ಅಂಬರೀಶ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಾರೆ. ಗುಡ್ ಮಾರ್ನಿಂಗ್ ಅಂಬರೀಶ್. 2 ದಿನ ಆಯ್ತು ದರ್ಶನ್ನು, ಪಾಪ ಇಷ್ಟೊತ್ತು ಎಲ್ಲಾನು ಸರಿ ಇದ್ದಿದ್ರೆ ಯಾವ್ದಾದ್ರೂ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಯಾವ್ದಾದ್ರೂ ಸಿನಿಮಾದ ಶೂಟಿಂಗ್ ನಲ್ಲಿ ಇರ್ತಾ ಇದ್ರು. ಅವ್ರಿಗೆ ಏನು ಬೇಕು ಅದನ್ನೆಲ್ಲ ತಿನ್ಬೋದಾಗಿತ್ತು, ಬಹಳ ಖುಷಿಯಿಂದ ಇರ್ಬೋದಾಗಿತ್ತು. ಆದ್ರೆ ಈಗ ವಿಚಾರಣಾಧೀನ ಕೈದಿ, ಜೈಲಲ್ಲಿ ಏನ್ ಕೊಡ್ತಾರೆ ಅದನ್ನೇ ತಿನ್ಬೇಕು. ಅಡ್ಜಸ್ಟ್ ಆಗ್ತಾ ಇದೆಯಂತ ದರ್ಶನ್ಗೆ, ಹೇಗಿದ್ದಾರೆ? ಏನು ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ 2 ದಿನಗಳ ಕಾಲ ಈಗಾಗಲೇ ಏನು ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸಿರುವಂತದ್ದು, ಏನು ಪ್ರತಿನಿತ್ಯವೂ ಸಹ ಏನು ಜಿಮ್, ವರ್ಕೌಟ್, ಫಿಟ್ನೆಸ್ ಮತ್ತೆ ಆ ಶೂಟಿಂಗ್ ಅಂತ ಹೇಳಿ ಯಾವಾಗ್ಲೂ ಬಿಸಿ ಇರ್ತಂತ ದರ್ಶನ್ ಈಗ ಜೈಲಿನಲ್ಲಿ ಸೆರೆವಾಸವನ್ನ 4 ಗೋಡೆ ಮಧ್ಯೆ ಸೆರೆವಾಸವನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು, ಜೊತೆಗೆ ಪ್ರಮುಖವಾಗಿ ಅಲ್ಲಿ ಜೈಲಿನಲ್ಲಿ ನೀಡುವಂತಹ ಊಟವನ್ನೇ ಸವಿಬೇಕಾಗಿರುವಂತದ್ದು. ಪ್ರತಿನಿತ್ಯ ಅವರು ಡಯಟ್ ಊಟವನ್ನ ಸೇವಿಸ್ತಾ ಇದ್ರು. ಆದ್ರೆ ಜೈಲಿನಲ್ಲಿ ಏನು ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿಯಾದಂತಹ ಏನು ಊಟವನ್ನ ಕೊಡ್ತಾರೆ ಅದೇ ಊಟವನ್ನ ಏನು ದರ್ಶನ್ ಸಹ ಸೇವಿಸಬೇಕಾಗಿರುವಂತದ್ದು. ಇಲ್ಲಿ ಏನಂತಂದ್ರೆ ಅವರಿಗೆ ಏನು ಊಟದಲ್ಲಿ ಸಾಕಷ್ಟು ಏನು ಬದಲಾವಣೆ ಆಗಿರುವುದಾಗಿ ಏನು ಊಟ ಮಾಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ, ಜೊತೆಗೆ ನಿದ್ರೆಯೂ ಸಹ ಸರಿಯಾಗಿ ಮಾಡ್ತಿಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಏನು ಸಹ ಬಂಧುಗಳಿದ್ದಾರೆ, ವಿನಯ್, ಪ್ರಸೂದ್ ಇವರೆಲ್ಲರೂ ಸಹ
ಇವರೆಲ್ರಿಗೂ ಸಹ ಇವ್ರ ಯಾರ ಜೊತೆಗೂ ಸಹ ಮಾತನಾಡದೆ ನಿಮ್ಮಿಂದಲೇ ನನಗೆ ಈ ಸ್ಥಿತಿ ಬಂತು ಎನ್ನುವಂತಹ ಇಂಟರ್ವ್ಯೂ ಸಹ ಏನು ಅವ್ರ ಬಗ್ಗೆ ರೇಗಾಡಿದ್ದಾರೆ ಎನ್ನುವಂತಹ ಮಾತುಗಳು ಸಹ ಅದೇನು ತಿಳಿದು ಬಂದಿರುವಂತದ್ದು. ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದ ಬೆಡ್ ಗಳು ಸಹ ಇರೋದಿಲ್ಲ, ಯಾವುದೇ ರೀತಿಯಾದ ಐಷಾರಾಮಿ ಏನು ವ್ಯವಸ್ಥೆಯು ಸಹ ಇರೋದಿಲ್ಲ. ಸಾಮಾನ್ಯ ಕೈದೆಯಂತೆಯೇ ದರ್ಶನ್ ಅವರು ಬದುಕ್ತಾ ಇರುವಂತದ್ದು. ಇವತ್ತು ಏನಾದ್ರೂ ಅವರ ಅನಾರೋಗ್ಯ ಇದೆ ಎನ್ನುವಂತಹ ನಿಟ್ಟಲ್ಲಿ ಕೋರ್ಟ್ಗೆ ಏನಾದ್ರೂ ಊಟದ ಏನು ಮನೆ ಊಟ ಏನು ಕೊಡ್ಬೇಕು ಅನ್ನುವಂತ ನಿಟ್ಟಲ್ಲಿ ಅವ್ರೇನಾದ್ರೂ ಇದನ್ನ ಮಾಡಿದ್ರೆ ಅವರ ಪರ ವಕೀಲರು ನ್ಯಾಯಾಲಯಕ್ಕೆ ಅದಾದ ಬಳಿಕ ಏನಂತಂದ್ರೆ ಅವರಿಗೆ ಮನೆ ಊಟವನ್ನ ಕೊಡುವಂತಹ ಸೌಲಭ್ಯ ಇರುತ್ತೆ, ಇಲ್ಲ ಅಂತಂದ್ರೆ ಅವರಿಗೆ ಜೈಲೂಟವೇ ಗತಿಯಾಗುವಂತದ್ದು. ಜೊತೆಗೆ ಏನಂತಂದ್ರೆ ದರ್ಶನ್ ಮತ್ತೆ ಏನಂತಂದ್ರೆ ಅವರು ರಾತ್ರಿ ಇಡೀ ಏನ ನಿದ್ರೆಗೆ ಕಾಲಾದ ಎದ್ದೇ ಕಾದ್ರು ಮತ್ತೆ ಏನ ಅವರು ಸರಿಯಾದಂತ ನಿದ್ರೆಯನ್ನು ಮಾಡ್ತಾ ಇಲ್ಲ ಅನ್ನುವಂತಹದ್ದು ಸಹ ಏನು ಜೈಲು ಮೂಲಗಳಿಂದ ಮಾಹಿತಿ ತಿಳಿದು ಬಂದಿರುವಂತದ್ದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಮರೀಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.